शोभा कंदलाजेवर एम पी आगे अथवा क्षेत्र बंद केंद्र सचिव इले समस्या नापत्ते बर ऐन इश्यू तक बरतार हमसे सल बरमाड़ी शिवम्गल घटन बे नमदे जिले इवतु उदय गाणिग अवंतवर मर्डर आयु यड़मोगेली मर्डर पंचायत सदस्य बीजेपी अदे रीतली एरने आरोपी अदर जिला बीजेपी उपाध्यक्ष एरने आरोपी इंत समय की शोभा कंदलाजेवर सल भेटी को मने के अथवा अल लोकसभा सदस्य भेटी को शासक भेटी को ಏಕಾಏಕಿಯಾಗಿ ಇವರದೇ ಪಕ್ಷದವರನ್ನ ಮರ್ಡರ್ ಮಾಡಿದ್ರು ಕೂಡ ಭೇಟಿ ಕೊಡ್ತಾ ಇಲ್ಲ ಪ್ರವೀಣ್ ಪೂಜಾರಿ ಅಂತ ಹೇಳಿ ಮರ್ಡರ್ ಆದ್ರು ಇಲ್ಲಿ ಅವಳಿ ಮರ್ಡರ್ ಆಯ್ತು ಅವಳಿ ಮರ್ಡರ್ ಅಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯನೇ ಪ್ರಥಮ ಆರೋಪಿ ಇಂತ ಸಮಯದಲ್ಲಿ ಅವರ ಪಕ್ಷದವರು ಸತ್ತಾಗ ಅವರ ಪಕ್ಷದವರೇ ಕೊಂದಾಗ ಯಾವುದೇ ರೀತಿಯ ಪರಿಹಾರ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ಕಾನೂನು ಇಲ್ಲ ಅದನ್ನ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಆರೋಪಿಗಳನ್ನು ಇವತ್ತು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ನಾನು ಇವತ್ತು ಶಿವಮೊಗ್ಗದಲ್ಲಿ ಘಟನೆ ಅದು ನಡೆಯಲಿ ಕೂಡದು ನಡೆದದಕ್ಕೆ ನಾವು ಶಿಕ್ಷೆ ಆಗಬೇಕು ಕಠಿಣವಾದಂತ ಶಿಕ್ಷೆ ಆಗಬೇಕು ಯಾರೇ ಮಾಡಲಿ ಒಬ್ಬನ ಕೊಲೆ ಮಾಡಿದ್ರೆ ಆದರೆ ಅದೇ ಶೋಭಾ ಕಂದಲಾಜೆ ಅವರಿಗೆ ಯಾಕೆ ಎಡಮಗೆ ಮರ್ಡರ್ ಬಗ್ಗೆ ಗೊತ್ತಾಗೋದಿಲ್ಲ ಯಾಕೆ ಕೊಕ್ಕರನೇ ಮರ್ಡರ್ ಬಗ್ಗೆ ಗೊತ್ತಾಗೋದಿಲ್ಲ ಯಾಕೆ ಇವತ್ತು ಅವಳಿ ಮರ್ಡರ್ ಕೋಟದಲ್ಲಿ ಆದಂತ ಮರ್ಡರ್ ಬಗ್ಗೆ ಗೊತ್ತಾಗೋದಿಲ್ಲ ಅವರದೇ ಕ್ಷೇತ್ರ ಇದೆ ಪರಿಹಾರ ಕೊಡಿಸಬಹುದಲ್ಲ 25 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಆ ಕುಟುಂಬಕ್ಕೆ ಕೊಡಿ ಇವತ್ತು ತಮ್ಮದೇ ಪಕ್ಷದ ಹಿನ್ನೆಲೆ ಇರುವಂತವರು ಸಿದ್ದರಾಮಯ್ಯನವರು ಒಬ್ಬ ರಾಷ್ಟ್ರಮಟ್ಟದಲ್ಲಿ ಒಬ್ಬ ಜಾತ್ಯತೀತವಾದಂತ ಒಬ್ಬ ನಾಯಕ 13 ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಇತಿಹಾಸದಲ್ಲಿ ಅಂತ ಸರ್ಕಾರ ಹೆಚ್ಚಿನಂಶ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರದಷ್ಟು ಕೆಲಸ ಮಾಡಿದಂತ ಸರ್ಕಾರಗಳು ಇಲ್ಲ ದೇವರಾಜ ಅರಸರು ಯಾವ ಹಾದಿಯಲ್ಲಿ ನಡೆದಿದ್ದಾರೆ ಬಂಗಾರಪ್ಪನವರು ಯಾವ ಹಾದಿಯಲ್ಲಿ ನಡೆದಿದ್ದಾರೆ ಅದೇ ಹಾದಿಯಲ್ಲಿ ಇವತ್ತು ಸಿದ್ದರಾಮಯ್ಯ ನಡೆಕೊಂಡು ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಜಾತ್ಯತೀತ ಮತ್ತು ಶಕ್ತಿಯ ರೀತಿಯಲ್ಲಿ ಇವತ್ತು ಬೆಳವಣಿಗೆ ಆಗಿದ್ದಾರೆ ಸರ್ಕಾರ ಮಾಡುವಂತ ತಪ್ಪನ್ನು ಒಬ್ಬ ವಿರೋಧ ಪಕ್ಷದ ಮಾತಾಡ್ಲಿಕ್ಕೆ ಕೂಡದು ಅವರ ಬಾಯಿ ಮುಚ್ಚಿಸುವಂತ ಕೆಲಸ ಕಾರ್ಯ ಮಾಡುವಂತ ಕೆಲಸ ಕಾರ್ಯ ಮಾಡುವಂತದ್ದು ಇವತ್ತು ಎಷ್ಟರ ಮಟ್ಟಿಗೆ ಸರಿ ಇದೆ ಇವತ್ತು ಇವರಿಗೆ ಆ ಸಿಟಿ ರವಿ ಇರಬಹುದು ಅಥವಾ ಇವತ್ತು ಶೋಭಾ ಕಂದಲಾಜೆ ಇರಬಹುದು ಸಣ್ಣ ಪುಟ್ಟ ಆರಗ ರಾಜೇಂದ್ರ ಇರಬಹುದು ಇವರೆಲ್ಲರೂ ಕೂಡ ಇವತ್ತು ಅವರಿಗೆ ಯಾವ ಅರ್ಹತೆ ಇದೆ ಯಾವ ಯೋಗ್ಯತೆ ಇದೆ ಇವತ್ತು ಒಂದು ವೇಳೆ ಮುಖ್ಯಮಂತ್ರಿ ಮಾತಾಡಬಹುದಲ್ಲ ಮುಖ್ಯಮಂತ್ರಿ ಅವರು ಯಾಕೆ ಬಾಯಿ ಮುಚ್ಚಿ ಕೂತಿದ್ದಾರೆ ಮುಖ್ಯಮಂತ್ರಿ ಅವರು ಇವತ್ತು ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರು ಮಾತಾಡೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದು ಆದರೆ ಅದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಇವರು ಇವತ್ತು ಒಂದು ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸಲಿಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ಒಂದು ರೀತಿಯ ಹೀನಾಯಮಾನವಾಗಿ ಮಾತಾಡುವಂತ ಒಂದು ಚರಿತ್ರೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಎಲ್ಲಿಗೆ ನಿಮೇಶ್ಗೆ ಸೇರಿಸಬೇಕು ಇವರನ್ನೆಲ್ಲಿ ಸೇರಿಸಬೇಕು ಇವರನ್ನು ಸುರಿಗೆ ಮಂಪರ್ ಪರೀಕ್ಷೆ ಮಾಡಬೇಕು ನಾವು ಉಡುಪಿಯ ಜನತೆ ಮತದಾರರು ಶೋಭಾ ಕಂದಲಾಜೆಯನ್ನು ಮಂಪರ್ ಪರೀಕ್ಷೆ ಮಾಡಿ ಅದರ ರಿಪೋರ್ಟ್ ತಗೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಮುಂದಿನ ಸಲ ಚುನಾವಣೆಗೆ ನಿಲ್ಲುವಂಥ ಸಮಯದಲ್ಲಿ ಈ ರೀತಿಯಲ್ಲಿ ಇವತ್ತು ಮೆದುಲಿನ ಸೀಮತೆ ಕಳ್ಕೊಂಡಾದ ರೀತಿಯಲ್ಲಿ ಮಾತಾಡುವಂಥ ಹವ್ಯಾಸವನ್ನು ನಾವು ಕಾಣ್ತಾ ಇದ್ವಿ ಅದನ್ನು ಬಿಡಬೇಕು ಅದು ಬಿಟ್ಟು ಇಂಥ ಅಮಾಯಕರು ಯಾರು ಬಲಿಯಾಗಿದ್ದಾರೆ ಇಂಥ ಸೂಕ್ಷ್ಮವಾದಂಥ ವಿಚಾರ ಎಲ್ಲಿ ಹೋಗಿದ್ರಿ ನೀವು ಇಂಥ ದೊಡ್ಡ ಸಮಸ್ಯೆ ಆಗುವಂಥ ಸಮಯದಲ್ಲಿ ಉಡುಪಿಯಲ್ಲಿ ಇವತ್ತು ಇಡೀ ಎಜುಕೇಷನಲ್ಲಿ ನಂಬರ್ ಒನ್ ಇರುವಂಥ ಸಮಯದಲ್ಲಿ ಇವತ್ತು ಇಂಥ ಒಂದು ಸಣ್ಣ ಪುಟ್ಟ ವಿಚಾರ ಹಿಜಾಬಿನ ವಿಚಾರವನ್ನು ಗೋಷ್ಠಿ ಮಾಡಿಕೊಳ್ತಾರೆ ಒಟ್ಟಿಗೆ ನಾಮಿನೇಷನ್ ಹಾಕ್ತಾರೆ ಅದರ ನಂತರ ಒಟ್ಟಿಗೆ ಇವತ್ತು ವಿಜಯೋತ್ಸವ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಬಂದು ಆ ಲವ್ವಿನ ಕೂಸು ಇವತ್ತು ಹಿಜಾಬಿನ ಸಮಸ್ಯೆ ಬಟ್ಟಿಗೆ ಹುಟ್ಟಿಕೊಂಡಿರುವಂಥದ್ದು ಇವತ್ತು ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವಂಥ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ಧಿಕ್ಕರಿಸ್ತೇವೆ ಕಾಂಗ್ರೆಸ್ ಪಕ್ಷದಲ್ಲಿ ಇದರಲ್ಲಿ ಈ ಅಶಾಂತಿಯ ಒಂದು ವಾತಾವರಣ ಕ್ರಿಯೇಟ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಿಂಚಿತ್ತು ಎಲ್ಲಷ್ಟು ಕೂಡ ಯಾವುದೇ ರೀತಿಯ ಭಾಗಿತ್ವ ಇಲ್ಲ ಇವತ್ತು ಒಂದು ರೀತಿಯಲ್ಲಿ ಇಲ್ಲಿ ಒಂದು ರೀತಿಯ ಕೋಮು ಸೌಹಾರ್ದತೆ ಇದ್ದಂಥ ಸಮಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಅಶಾಂತಿಯ ಲಾಭ ಪಡ್ಕೊಳ್ಳುವಂಥ ಕೆಲಸ ಕಾರ್ಯ ಮಾಡುವಂಥ ಒಬ್ಬ ಲೋಕಸಭಾ ಸದಸ್ಯರು ಇವತ್ತು ಯಾವ ಅರ್ಹತೆ ಅವರಿಗೆ ಇದೆ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡುವಂಥ ಯಾವ ರೀತಿ ಅರ್ಹತೆ ಇದೆ ಅಂತೇಳಿ ನಾನು ಕೇಳಲಿಕ್ಕೆ ಇಚ್ಛಪಡ್ತೇನೆ ಈ ಸಂದರ್ಭ ಹೆಚ್ಚಿನ ಅಂಶ ಇವತ್ತು ನಿಮೇರ್ಸ್ಗೆ ಸೇರ್ಬೇಕಾಗಿದ್ದು ಇವರನ್ನ ಆದಷ್ಟು ಶೀಘ್ರವಾಗಿ ಮಂಪರ್ ಪರೀಕ್ಷೆ ಮಾಡಬೇಕು
ಮಂಪರ್ ಪರಿಚಯ ಮಾಡಿ ಯಾವ ರೀತಿಯ ಮೆಂಟಾಲಿಟಿ ಇವರಿಗೆ ಇದೆ ಅನ್ನೋದನ್ನ ಅರ್ಥೈಸಿಕೊಳ್ಳುವಂತ ಕೆಲಸಕಾರವನ್ನು ಮಾಡಬೇಕು. ಒಂದು ದಿವಸದಲ್ಲಿ ರೈತರು ಅಹೋರಾತ್ರಿ ಸ್ಟ್ರೈಕ್ ಮಾಡುವಾಗ ಇಲ್ಲಿ ರೈತ